ಸರ್, ಏನು ಇವಾಗ ನಮ್ಮ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಿಂದ ನಾವು ಏನು ಒಂದು ರಿಕ್ವೆಸ್ಟ್ ಮಾಡಿದ್ವಿ, BGML ಹಾಸ್ಪಿಟಲ್ನ ನೀವು ಏನಾದರೂ ಎಸ್ ಅಂತ ಮಾತಾಡಿದ್ರೆ ಇದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ. ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ, ಸ್ಟ್ರಕ್ಚರ್ ಹೆಂಗಿದೆ, ಏನಿದೆ, ಏನೇನು ಫೆಸಿಲಿಟೀಸ್ ಇದೆ, ಆಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಯಾಕಂದರೆ ಅಲ್ಲಿ 100% ಫ್ರೀಯಾಗಿ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಸೊ ಅಂತಹ ಒಂದು ಇದು ಏನಾದರೂ ಇಲ್ಲಿ BGML ಹಾಸ್ಪಿಟ್ಲಲ್ಲಿ ಆದರೆ KGFO ಮತ್ತು ಬಂಗಾರಪೇಟೆ, ಒಳಬಾಗಲು ಮತ್ತು ಕೋಲಾರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ. ಮತ್ತು ಏನು ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಮಗೊಂದು 1-10 ದಿನ ಟೈಮ್ ಕೊಡಿ. ಯಾಕಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ, ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಐ ವಿಲ್ ಗಿವ್ ಯು ರಿಪೋರ್ಟ್. ಆ ರಿಪೋರ್ಟ್ ಪ್ರಕಾರ ನೀವು ಏನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟಲ್ ಅಂತ ಏನು ಹೇಳ್ತಾರೋ ನೋಡೋಣ. ಅದಾದಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು KGF ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ನೀವು ಇನಿಷಿಯೇಟಿವ್ ತಗೊಂಡಿದ್ದಾ ಅಥವಾ ಅವರೇನಾದ್ರೂ ನಿಮ್ಮನ್ನ ಮಾತಾಡಿದ? ಇಲ್ಲ ಸರ್, ನಾನೇ ಇನಿಷಿಯೇಟಿವ್ ತಗೊಂಡಿದ್ದೆ. ಯಾಕಂದ್ರೆ ನಾನು ಅಲ್ಲಿ ಆಶ್ರಮ್ಗೆ ಒಂದು 5-6 ಸತಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೀನಿ, ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವ್ರು ಹೇಳಿದ್ರು. ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ, 150 ಸ್ಟೂಡೆಂಟ್ಸ್ ಏನಿದ್ದಾರೋ, ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ 1 ರುಪಿ ಫೀ, ಇಟ್ ಈಸ್ ಆಲ್ ಫ್ರೀ. ಆ ಫ್ರೀ ಅದೆಲ್ಲ 5 ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು 2 ಇಯರ್ಸ್ ಆರ್ 3 ಇಯರ್ಸ್ ವಾಟ್ ಎವರ್ ಇಟ್ ಈಸ್ ದೇ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್, ಅಲ್ಲ ಸ್ಟೂಡೆಂಟ್ಸ್ ಅಲ್ಲ, ಟು ದ ಆಶ್ರಮ್. ಓಕೆ, ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ. ಸೊ ಆ ನಿಟ್ಟಿನಿದ್ದಾಗ ಆವಾಗ ನಾನು ಹೇಳಿದೆ, BGML ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದ್ರು ಹಳೆ ಸಂಸದರು ಮುನಸ್ವಾಮಿ ಅವ್ರು ಏನು ಮಾಡಿ ಇವಾಗ ಅದನ್ನ ಹಿಂಗೆ ಯೂಸ್ ಮಾಡಿದ್ರು. ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಪರಿಚಯಸ್ಥರು ಮನೆಯಲ್ಲಿ ಇರ್ತಾರೆ, ಫ್ರೀ ಆಗಿರ್ತಾರೆ, ಬಂದು ಮಾತಾಡು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು 15 ದಿನ ಹಿಂದೆ ಹೋಗಿ ಮಾತಾಡ್ಕೊಂಡ್ಬಂದಿದ್ದೆ. ಅವರು ಅದಕ್ಕೆ ಸ್ಪಂದಿಸಿ ಹಿ ಹ್ಯಾಸ್ ರಿಯಾಕ್ಟೆಡ್ ಪಾಸಿಟಿವ್ಲಿ ಆ್ಯಂಡ್ ಹಿ ಹ್ಯಾಸ್ ಸೆಂಟ್ ಎ ಟೀಮ್. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ದ ಸ್ವಾಮೀಜಿ. ಸರ್, ಈಗ ಇನ್ನೊಂದು BGM ಲಾಸ್ಟ್ ಟೈಮ್ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರು, ಯಾರೋ ಮಿನಿಸ್ಟರ್ ಬಂದರು. ಈಗ ಬರೀ ಪೊಸಿಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಓನರ್ಶಿಪ್ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟ್ರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡೋಕ್ಕಾಗಲ್ಲ, ನನಗೆ ಮ್ಯಾನೇಜ್ಮೆಂಟ್ ಅಂತ NOC ಬೇಕು ಅಥವಾ ಓನರ್ಶಿಪ್ ಕೊಟ್ಟರೆ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ. ಈಗ ಅದ್ರ ಬಗ್ಗೆ ನಾನು ಗಮನಕ್ಕೆ ಬಂದಿದ್ದೇನೆ. ನೀವು ಹೇಳಿದ್ದೀರ, ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ. ದಟ್ ಈಸ್ ಅ ಪ್ರಾಬ್ಲಮ್ ಫಾರ್ ಹಿಮ್, ಈ ಹ್ಯಾಸ್ ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಹಿಮ್ ಟು ಡೂ ಖಾತಾ. ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ, ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ. ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ BGML ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನ ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ. ಇಲ್ಲಾಂದ್ರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ. ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಇಸ್ ಗಿವನ್ ಫ್ರಮ್ BGML, ವೆನ್ ದ ಲ್ಯಾಂಡ್ ಇಸ್ ಓನ್ಡ್ ಬೈ ದೇಮ್, ವಾಟ್ ಮೋರ್ ಡಾಕ್ಯುಮೆಂಟ್ಸ್ ಯು ವಾಂಟ್ ಅಂತ ಕೇಳ್ತೀನಿ. ಸರ್, ವಾಟ್ ಅಬೌಟ್ ದಟ್ ಸೈನೈಡ್ ಡಂಪ್? ದಿಸ್ ಎ ಗ್ಲೋಬಲ್ ಟೆಂಡರ್, ಇಸ್ ದೇರ್ ಸಮಥಿಂಗ್ ಇಸ್ ಇಂಟ್ರೆಸ್ಟ್ ಆಫ್ ನೋ? ಸರ್, ಇವಾಗ ಸೈನೈಡ್ ಡಂಪ್ ಬಗ್ಗೆ ಮತ್ತೆ BGML ಮೈನಿಂಗ್ ಓಪನ್ ಮಾಡೋಕ್ಕೆ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ತಾನೇ ಎಲ್ಲ ಹೇಳ್ತಾರೆ. 3 ತಿಂಗಳಲ್ಲಿ ನಾನು ಸುಮಾರು ಒಂದು 7-8 ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ, ಪ್ರೆಸ್ ಅವರು ಬಂದಿದ್ದಾರೆ. ನಾನು ಹೇಳೋದು ಒಂದೇ, ಈ ಏನು ಯೂನಿಯನ್ಸ್ ಎಲ್ಲರಿದ್ದರೂ ಒಂದು ಕಡೆ ಕೂತ್ಕೊಳ್ಳಿ, ಇದು ಮಾತಾಡಿ ಅಂತ ಹೇಳಿದ್ದೀನಿ. ನಮ್ದು ಯಾವಾಗ ಸೆಷನ್ಸ್ ನಡೀತದೋ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ, ಸರ್ ಹಿಂಗಾಗಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ, ಇದನ್ನು ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ 258 ಕ್ರೋರ್ಸ್, ಏನು ಅದು ಕ್ಯಾಲ್ಕುಲೇಷನ್ ಪ್ರಕಾರ ಬರುತ್ತೋ ಅದು ಮಾಡಬೇಕಾಗುತ್ತೆ, ದಟ್ ಈಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ನು ರೇಸ್ ಮಾಡಿದ್ದೆ ಇನ್ ದ ಸೆಷನ್ಸ್. ಸೊ ದೇ ಹ್ಯಾವ್ ಟೋಲ್ಡ್ 2001 ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಈಸ್ ಬಿನ್ ಸೆಟಲ್ಡ್ ಅಂತ. ಇವಾಗ ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದೆಯೋ ಅದಕ್ಕೆ ಡಬಲ್ ಬೆಂಚ್ಗೆ BGML ಇಸ್ ಗಾನ್ ಫಾರ್ ಅನ್ ಅಪೀಲ್. ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನೀವು ದಯವಿಟ್ಟು ನೀವು 18 ಜನ 20 ಜನ ಏನು ಯೂನಿಯನ್ಸ್ ಇದೆ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಟೇಕ್ಸ್ ಅ ಡಿಸಿಷನ್ ಅಂತ ಹೇಳಿ.
ಆಮೇಲೆ ಅದು ಕೇಳಿದ್ದೀನಿ, ಇವಾಗ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಇಸ್ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸುಮಾರು 20-30 ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗೆ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ. ನಮಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ಬಿಕಾಸ್ ದೇ ವಿಲ್ ಬಿ ನೋಯಿಂಗ್. ಸೊ ಅವ್ರನ್ನು ಕೇಳಿದ್ದೀನಿ, ಅವರು ಶ್ಯಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಗೋ ಅಗೇನ್ ಟು ದ ಡೆಪ್ತ್ ಮೈನಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಒಂದು ಹೇಳಿದ್ರೆ ಬೇರೆ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನು ಮಾತಾಡಬೇಕಾಗುತ್ತೆ. ಮತ್ತೆ ಇವ್ರು ನನಗೆ ಮಾತಾಡುವಾಗ ಬರೀ 258 crores ಮಾತ್ರ ಪೆಂಡಿಂಗ್ ಇದೆ ಅಂದರು. ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ 1819 crores ಇಸ್ ಬಿನ್ ಪೆಂಡಿಂಗ್ ಫ್ರಮ್ BGML ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್. ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಪೆಂಡಿಂಗ್ ಲಯಬಿಲಿಟಿ. ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ಇವಾಗಲೂ ಗೊತ್ತಿಲ್ಲ, ಇವತ್ತು ಹೇಳ್ತಾರೆ ನನಗೆ. ಸೊ ನನಗೆ ಇವಾಗ 7-8 ಸತಿ ಏನು ನಾನು ಇವ್ರ ಯೂನಿಯನ್ಸ್ ಮಾತಾಡಿದ್ದೀನಿ, ಯಾರೋ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು 2-3 ವಾರ ಟೈಮ್ ತೊಗೊಳ್ಳಿ, ಎಲ್ಲ ಡೀಟೇಲ್ಸ್ ಕೊಡಿ. ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡೋವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೋಯಿಂಗ್ 100% ಇನ್ಫಾರ್ಮೇಷನ್. ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು, ಆಮೇಲೆ ಹೆಚ್ಚು ಕಡಿಮೆ ಆಗೋದು, ಈ ಆಮೇಲೆ ಈ ಪ್ರಾಜೆಕ್ಟ್ನೆ ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ ರಿಪೋರ್ಟ್ ತರಿಸಿ. ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದು 3 ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೀವು ಹೇಳಿದಂಗೆ 18 ಅಸೋಸಿಯೇಷನ್, ಬಹಳಷ್ಟು ಅಸೋಸಿಯೇಷನ್ ಇವಾಗ ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ. ಅನದರ್ ಥಿಂಗ್, ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್ದು. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಆಲ್ ದ ಯುನೋ ಒಪಿನಿಯನ್ ಆಫ್ ದಿ ಆಲ್ ದಿ ಅಸೋಸಿಯೇಷನ್. ಯೆಸ್, ಐ ಆಮ್ ನಾಟ್ ಟೇಕಿಂಗ್, ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಅನ್ ಒಪಿನಿಯನ್. ಓಕೆ, 18 ಯೂನಿಯನ್ಸ್ ಸೇರಿ ಒಬ್ಬರಿಗೋ ಇಬ್ಬರಿಗೋ ಜವಾಬ್ದಾರಿ ಕೊಡಿ. ಗಿವ್ ಇಟ್ ಇನ್ ರೈಟಿಂಗ್ ಸೇಯಿಂಗ್ ದಟ್ ದಿಸ್ ಪರ್ಸನ್ ಎ ಆರ್ ಪರ್ಸನ್ ಬಿ, ದೀಸ್ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಎವರ್ ಡಿಸಿಷನ್ಸ್ ವಿಲ್ ಬಿ ಟೇಕನ್ ಐದರ್ ಫ್ರಮ್ ದ ಎಂಪ್ಲಾಯಿ ಸೈಡ್ ಆರ್ ಐದರ್ ಫ್ರಮ್ ದ BGML ಮ್ಯಾನೇಜ್ಮೆಂಟ್ ಸೈಡ್ ಐದರ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ವೆನ್ ವಿ ಆರ್ ಟಾಕಿಂಗ್ ಟು ದ ಗವರ್ಮೆಂಟ್ ಮಿನಿಸ್ಟ್ರಿ ಅವ್ರ ಜೊತೆ ಮಾತಾಡೋವಾಗ 18 ಜನ ಯೂನಿಯನ್ ಬರೋಬೋದು, 2 ಜನ ಬಂದ್ರೆ ಲೈಕ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಯಾರು ಏನು ನಂಬಿಕೆ ಇದೆಯೋ ಅಂತವ್ರನ್ನೇ ಜವಾಬ್ದಾರಿ ಕೊಡಿ, 2-3 ಜನಕ್ಕೆ ಕೊಡಿ ಅಷ್ಟೇ ಸಾಕು ಅಂತ ಹೇಳ್ತಾರೆ. Then after that, COVID came out and then they stopped funding from BC. BC was funding. And all that. COVID. COVID is out there too. That was essential that everything happened. You were leaking. And then again, leakage survived, sir. Our gala sheets are like, but target. Hard to do. 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 ಸ್ಟ್ರಕ್ಚರ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಸರ್, ರೂಫಿಂಗ್ ಮಾತ್ರ ಎಲ್ಲ ಚೇಂಜ್ ಮಾಡಿ ಈ ಸ್ಟ್ರಕ್ಚರ್ ಎರಡು ಅಡಿ ಗೋಡೆಲ್ಲ ಗೋಡೆ ಬಟ್ ಅವ್ರು ಟೆಕ್ನಿಕಲಾಗಿ ಇಂಜಿನಿಯರ್ ಬಂದು ಸಿವಿಲ್ ಅವರು ಬಂದು ಸ್ಟ್ರಕ್ಚರ್ ಇಂಜಿನಿಯರ್ ಬಂದ್ಬಿಟ್ಟು ಓಲ್ಡ್ ಆಗುತ್ತಾ ಹಿಂಗೆ ಅಂತ ಅವರು ದೇರ್ ವೇರ್ ಹಾಸ್ಪಿಟಲ್ಸ್ ಇವನ್ ಸೆಂಟ್ ಜಾನ್ಸ್ ದೇರ್ ಟೀಮ್ ಡ್ಯೂರಿಂಗ್ ಕೋವಿಡ್ ಸೆಂಟ್ ಜಾನ್ಸ್ ಬಂದರೆ ಸಮ್ ಸಿಂಗಾಪುರ್ ಬೇಸ್ಡ್ ಹಾಸ್ಪಿಟಲ್ ಬಂದರು ಹಿಂಗೆ ಅವಾಗ ಟಿ ವಿಯಲ್ಲಿ ನ್ಯೂಸ್ ಎಲ್ಲ ಬರ್ತಾ ಇತ್ತಲ್ಲ ಇವ್ರು ಇದು ಅಂತ ಅಂದ ಟೈಮ್ ಸೇಮ್ ಇಶ್ಯೂ ಮಾಡಿದ್ರೆ ಗೌರ್ಮೆಂಟ್ ಹಾಸ್ ಹೇಳ್ತಾರೆ ಬಿಕಾಸ್ ಟೆಲಿಂಗ್ ಡ್ರಾಯಿಂಗ್ಸ್ ಸ್ಟೇಟ್ ಗೌರ್ಮೆಂಟ್ ಸೇರ್ತಾ ಸೆಂಟ್ರಲ್ ಗೌರ್ಮೆಂಟ್ ಸೇರ್ತಾ ಅಂತ ಲಕ್ಕ ಕನ್ಫ್ಯೂಷನ್. ಕೋವಿಡ್ ನಾವು ನಡೆದಾಗ ಪೀಪಲ್ ಆರ್ ಇಂಟ್ರೆಸ್ಟ್ ಲಾಟ್ ಆಫ್ ಪೀಪಲ್ ಕೇಮ್ ಇಲ್ಲಿರೋ ಒಂದು ಮೆಡಿಕಲ್ ಕಾಲೇಜ್ ಅವ್ರನ್ನು ದೊಡ್ಡ ಟೇಕ್ ಅಂತ ಅದ ಟೈಮ್ ರೆಪ್ರೆಸೆಂಟ್ ಜೆಗೆ ಈಸ್ ಪವರ್ ಇಟ್ ದ ಗೌರ್ಮೆಂಟ್ ಇವೆಂಟ್ ಟೆಲ್ಲಿ ಮೈನಿಂಗ್ ಮಿನಿಸ್ಟರ್ ಕೊಟ್ಟು ರೆಪ್ರೆಸೆಂಟೇಷನ್ ಅಲ್ಲ ಬಟ್ ಅದ ಎಂಡ್ ಆಫ್ ದ ಡೇ ಬೆಸ್ಟ್ ಟೆಲಿಂಗ್ ಐದೈದು ಈಸ್ ಡಿಸ್ಪ್ಯೂಟೆಡ್ ಕೋರ್ಟಲ್ಲಿದೆ ಇದು ಸ್ಟೇಟ್ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ತೀವಿ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಇಲ್ಲೇ ಇರುತ್ತೋ ಅಂತ ಆವಾಗ ದಟ್ ಕಮ್ಯುನಿಕೇಶನ್ ಫಾರ್ ಗೋಯಿಂಗ್ ಯು ಟೇಕ್ ಓವರ್ ಅಂತ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಹೇಳಿದ್ದು ವಿ ಕೆನಾಟ್ ಟೇಕ್ ಓವರ್ ಬಿಕಾಸ್ ಲಯಬಿಲಿಟೀಸ್ ಆರ್ ಮೋರ್ ಅಂತ ಸ್ಟೇಟ್ ಗೌರ್ಮೆಂಟ್ ಹೇಳಿದ್ದು ಈ ಲೆಕ್ಕಾಚಾರದಲ್ಲಿ ಹಂಗೆ ಅದು ಪೋಸ್ಟ್ ಲಯಬಿಲಿಟಿ ಮತ್ತು ವಾಟ್ ಎವರ್ ಯುನೋ ಫಾರ್ ದಿ ಎಂಪ್ಲಾಯೀಸ್ ಮತ್ತು ಬ್ಯಾಂಕ್ಗೆ ಅಲ್ಲ ದಿಸ್ ಆಲ್ಸೋ ಇಸ್ ದಿಸ್ ಇಸ್ ಅ ಪಾರ್ಟ್ ಆಫ್ ಬಿಜೆಪಿ ಪ್ರಾಪರ್ಟಿ ಏನು ಬಟ್ ದಿಸ್ ಕೆನಾಟ್ ಕಾಲ್ ಕೆನಾಟ್ ಕಮ್ ಔಟ್ ದಟ್ ಯು ನೀಡ್ ಟೇಕ್ ಅ ಕಾಲ್ ಅಂಡ್ ಸಪ್ರೇಟ್ ದಿಸ್ ಪ್ರಾಪರ್ಟಿ ಸಪ್ರೇಟ್ಲಿ ಫ್ರಮ್ ಐದರ್ ದಿಸ್ ಸ್ಟೇಟ್ ಗೌರ್ಮೆಂಟ್
ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೂಲಕ ಏನಾದರೂ ಮಾಡೋದಿದ್ರೆ ಮಾಡ್ತೀವಿ. ದಟ್ ಆಲ್ಸೋ ಈಗ ಪ್ರಪೋಸಲ್ ಇನ್ಫ್ಯಾಕ್ಟ್ ಫೈನಾನ್ಸ್ ಕಮಿಟಿಗೂ ಹೋಯಿತು. ಇದನ್ನೇ ಬಂದು ಆವಾಗ ಸ್ಟೇಟ್ ಗೌರ್ಮೆಂಟ್ ಕೇಮ್ ಔಟ್ ಡಿಸಿಷನ್ ಎವ್ರಿ ತಾಲೂಕಲ್ಲಿ ಆವಾಗ ಕೋವಿಡ್ ಕೇಸ್ ಅಂತ ಪರ್ಮನೆಂಟ್ಲಿ ಅಂತ ಅದಕ್ಕೆ ಇದನ್ನೇ ಮಾಡಿ ಅಂತ ನಾವು ಕೊಡ್ತೀವಿ. Total area is 7 acres, in which 5 acres house is built. 5 acres? The structure in it. Oh. Total is 7 acres. Okay. So, adjacent to it, vacant land is? Vacant land, sir. Huh? Sir, this one is demarcated. Yes. Okay. 10-40% discount on all Voltas brand items, AC, refrigerator, washing machine and other items only at Voltas brand showroom. At Parandeheli. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 807396-2145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.